ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹಲ್ದಿ ಮೇಕಪ್ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಯಾರಾದರೂ ನಮ್ಮ ಚಾನಲ್ ಇದೇ ಫಸ್ಟು ವಿಸಿಟ್ ಮಾಡ್ತಿದ್ದಾರೆ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಶುಗರ್ ಅವ್ರದ್ದು ಕ್ಲೆನ್ಸಿಂಗ್ ಮಿಲ್ಕ್ ಅಲ್ಲಿ ಫೇಸ್ ಎಲ್ಲ ಫಸ್ಟ್ ಕ್ಲೆನ್ಸಿಂಗ್ ಮಾಡಿಕೊಂಡೆ. ನೆಕ್ಸ್ಟ್ ಬಂದು ನಾನು ಸಿಟಾಫಿಲ್ ಅವ್ರದ್ದು ಮಾಯಿಶ್ಚರೈಸರ್ನ ತೊಗೊಂಡು ಫುಲ್ ಫೇಸ್ ನಾನು ಹಾಕ್ಕೊತೀನಿ. ಇವ್ರದ್ದು ಸ್ವಲ್ಪ ಆಯಿಲಿ ಸ್ಕಿನ್ ಇರೋದ್ರಿಂದ, ಆಯಿಲಿ ಸ್ಕಿನ್ ಅಂತ ಹೇಳಿದ್ರೆ ಬಂದು ಫುಲ್ ಫೇಸ್ ಎಲ್ಲ ಅಲ್ಲ, ಕಣ್ಣ ಹತ್ರ ಅಥವಾ ಸ್ವಲ್ಪ ಇಲ್ಲಿ ಲಿಪ್ ಲೈನ್ ಲಿಪ್ ಅಪ್ಪರ್ ಲಿಪ್ ಹತ್ರ ಲೈಟಾಗಿ ಆಗುತ್ತೆ. ಹಾಗಾಗಿ ನಾನು ಇಲ್ಲಿನ ಆ ಆಯಿಲ್ನ ನಾನು ಕಂಟ್ರೋಲ್ ಮಾಡೋದಕ್ಕೆ ಫಾರ್ ಎವರ್ 52 ಆಲ್ ಮ್ಯಾಟ್ ಪ್ರೈಮರ್ನ ತೊಗೊಂಡು ಎಲ್ಲಿ ಬರುತ್ತಲ್ವಾ ಆಯಿಲು ಅಲ್ಲಿ ಮಾತ್ರ ಹಾಕಿ ನೀಟಾಗಿ ಬ್ಲೆಂಡ್ ಮಾಡ್ಕೊತೀನಿ. ಅಂದರೆ ನೆಕ್ಸ್ಟ್ ಬಂದು ನಾನು ಕ್ರೈಲಾನ್ ಪ್ಯಾಲೆಟಿಂದ ಅಂದರೆ ಧರ್ಮ ಪ್ಯಾಲೆಟಿಂದ ಆರೆಂಜ್ ಕರೆಕ್ಟರ್ನ ತೊಗೊಂಡಿದ್ದೀನಿ. ಇವ್ರದ್ದು ಮೀಡಿಯಮ್ ಫೇರು, ಅದೇ ತುಂಬ ಫೇರು ಇಲ್ಲ, ಮೀಡಿಯಮ್ ಫೇರ್ ಇದ್ದಾರೆ. ಹಾಗಾಗಿ ಇವ್ರಿಗೆ ಬಂದು ಡಾರ್ಕ್ ಸರ್ಕಲ್ ಆಗಲಿ ಅಥವಾ ಪಿಗ್ಮೆಂಟೇಷನ್ ಆಗಲಿ ಏನೂ ಕಾಣಿಸ್ತಿಲ್ಲ. ಹಾಗಾಗಿ ನಾನಿಲ್ಲಿ ಇನ್ನೊಂದು ಮೆಥಡ್ ತೋರಿಸ್ತೀನಿ, ಡೈರೆಕ್ಟ್ ಆರೆಂಜ್ ಕಲರ್ನ ಹಾಕೋ ಬದಲು ಏನು ಮಾಡ್ಬೋದು ಅಂತ ತೋರಿಸ್ತೀನಿ ನಾನು ಈ ವಿಡಿಯೋದಲ್ಲಿ. ಫಸ್ಟಿಗೆ ಬಂದು ನಾನು ಇವ್ರ ಆರೆಂಜ್ ಕರೆಕ್ಟರ್ನ ತೊಗೊಂಡಿದ್ದೀನಿ. ಅಂದರೆ 50-50 ಥರ ಕನ್ಸೀಲರ್ ಮತ್ತು 50% ಆಫ್ ಆರೆಂಜ್ ಕರೆಕ್ಟರ್ನ ತೊಗೊಂಡು ಎರಡನ್ನೂ ಮಿಕ್ಸ್ ಮಾಡಿ ನಾನು ಕನ್ಸೀಲರ್ ಆಗಿ ಯೂಸ್ ಮಾಡ್ತೀನಿ. ಇದನ್ನೇ ಡೈರೆಕ್ಟ್ ಕರೆಕ್ಟರಾಗಿ ನಾನು ಯೂಸ್ ಮಾಡ್ತಿಲ್ಲ, ಯಾಕೆಂದರೆ ಅವ್ರದ್ದು ಪ್ರಾಬ್ಲಮ್ ತುಂಬಾ ಕಮ್ಮಿ ಇದೆ. ಹಾಗಾಗಿ ಸರ್ ನೆಕ್ಸ್ಟ್ ಬಂದು ನಾನು ಕ್ರೈಲಾನಿಂದನೇ, ಕ್ರೈಲಾನ್ ಧರ್ಮ ಪ್ಯಾಲೆಟಿಂದನೇ ಕನ್ಸೀಲರ್ನ ತೊಗೊಂಡಿದ್ದೀನಿ. ಬಂದು ಇದು ನಾನು ಈಗ ತೊಗೊಂಡಿದ್ದ ಫೇರ್ ತುಂಬ ಫೇರ್ ಇದೆ. ಸೊ ನಿಮಗೆ ಮ್ಯಾಚಿಂಗ್ ತೋರಿಸ್ಬೇಕು ಯಾವ ಥರ ಕನ್ಸೀಲರ್ನ ಚೂಸ್ ಮಾಡೋದು ಅಂತ ನಾನು ಇಲ್ಲಿ ತೋರಿಸ್ಕೊಡ್ತೀನಿ. ನೋಡಿ, ಈ ಥರ ನೀಟಾಗಿ ಸೇಮ್ ಅವ್ರ ಸ್ಕಿನ್ ಕಲರೇ ಇರಬೇಕು ಕನ್ಸೀಲರು. ಸೊ ಅದರಲ್ಲಿ ಸ್ವಲ್ಪ ಮತ್ತು ಆರೆಂಜ್ ಕರೆಕ್ಟರ್ ಸ್ವಲ್ಪ ತೊಗೊಂಡು ನಾನು ನೀಟಾಗಿ ಕೈಯಲ್ಲಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊತೀನಿ. ಇದಕ್ಕೆ ಯಾವುದೇ ಥರ ಮೇಕಪ್ ಬ್ಲೆಂಡರ್ ಆಗಲಿ ಅಥವಾ ವಾಟರ್ ಸಮಥಿಂಗ್ ಏನನ್ನು ನಾನು ಇದರಲ್ಲಿ ಮಿಕ್ಸ್ ಮಾಡ್ತಿಲ್ಲ. ನೋಡಿ, ಕೈಯಲ್ಲಿ ನೀಟಾಗಿ ಬ್ಲೆಂಡ್ ಮಾಡ್ಕೊತೀನಿ, ಎರಡೂ ಕಲರ್ನು ನೀಟಾಗಿ ಬ್ಲೆಂಡ್ ಮಾಡಿಕೊಂಡು ಇವ್ರಿಗೊಂದು ಒಳ್ಳೆ ಕನ್ಸೀಲರ್ ಆಗುತ್ತೆ. ಸೊ ಎಲ್ಲೆಲ್ಲಿ ಡಿಸ್ಕವರೇಜ್ ಕಲರ್ ಇರುತ್ತೆ ಅಂದರೆ ಸ್ವಲ್ಪ ಬ್ಲ್ಯಾಕು ಅಥವಾ ವೈಟು ಆ ಥರ ಅಂದರೆ ಟ್ಯಾನ್ ಆಗಿರೋಂಥದ್ದೆಲ್ಲ ಇರುತ್ತಲ್ವ, ಲೈಟಾಗಿದೆ ಕ್ಯಾಮ್ರಾದಲ್ಲಿ ಆ್ಯಕ್ಚುಲಿ ಕಾಣಿಸ್ತಿಲ್ಲ, ಲೈಟಾಗಿರೋದ್ರಿಂದ ನಾನು ಎಲ್ಲೆಲ್ಲಿದೆ ಅಲ್ಲಿ ಲೈಟಾಗಿ ಅಪ್ಲೈ ಮಾಡ್ತಿದ್ದೀನಿ. ಕನ್ಸೀಲರ್ ಕೂಡ ಅಷ್ಟೇ, ನೀವು ಡೈರೆಕ್ಟಾಗಿ ತೊಗೊಂಡು ಅದ್ರ ಇಡೋ ಬದಲು ಆ ಪ್ಲೇಟಲ್ಲೇ ನೀವು ಫಸ್ಟಿಗೆ ನೀಟಾಗಿ ಬ್ಲೆಂಡ್ ಮಾಡಿಕೊಂಡು ನಂತರ ನೀವು ಎಲ್ಲೆಲ್ಲಿ ಹಾಕ್ಬೇಕು ಅಂದ್ಕೊಂಡಿದ್ರಲ್ಲೆಲ್ಲ ಈಗ ನಾನು ಕಣ್ಣ ಹತ್ರ ಅಥವಾ ಮೂಕ್ ಸೈಡಲ್ಲಿ ಅಪ್ಪರ್ ಲಿಪ್ಪು ಚಿನ್ನ ಹತ್ರ ಎಲ್ಲ ಲೈಟಾಗಿ ಕಲರ್ ಶೇಡ್ ಆಗಿದೆ. ಸೊ ಹಾಗಾಗಿ ಇದನ್ನು ಕವರ್ ಮಾಡೋದಕ್ಕೋಸ್ಕರ ನಾನು ಎಲ್ಲ ಕಡೆ ಇದನ್ನು ಹಾಕಿ ನೀಟಾಗಿ ಬ್ಲೆಂಡ್ ಮಾಡ್ಕೊತೀನಿ. ಸೊ ನೆಕ್ಸ್ಟ್ ಇವಾಗ ನಾನು ಕನ್ಸೀಲರ್ ಹಾಕಿದ್ದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಡಿದ್ದೀನಿ. ಈ ಬ್ಯೂಟಿ ಬ್ಲೆಂಡರ್ ನೀವು ಫಾರ್ ಎವರ್ 52 ತೊಗೋಬೋದು, ತುಂಬಾ ಚೆನ್ನಾಗಿದೆ. ಬ್ಯೂಟಿ ಬ್ಲೆಂಡರ್ನ ಆಲ್ರೆಡಿ ನಾನು ವೆಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ನೆಕ್ಸ್ಟ್ ಇವಾಗ ನೆಕ್ಸ್ಟು ಫೌಂಡೇಶನ್ ಬಂದು ನಾನಿಲ್ಲಿ ಫಾರ್ ಎವರ್ 52 ಮೀಡಿಯಮ್ ಫೇರ್ನ ತೊಗೊಂಡು ನಾನಲ್ಲಿ ತೋರಿಸ್ತೀನಿ. ನೋಡಿ, ನೀಟಾಗಿ ಮ್ಯಾಚ್ ಆಗಬೇಕು. ಸೊ ಅದು ಮ್ಯಾಚ್ ಆದರೆ ನೀಟಾಗಿ ಈ ಥರ ಬ್ಲೆಂಡ್ ಮಾಡಿದ್ರೆ ನಿಮಗೆ ಎಕ್ಸಾಕ್ಟ್ ಸ್ಕಿನ್ ಟೋನೇ ಸಿಗಬೇಕು. ಯಾಕಂದರೆ ಇದು ಹಲ್ದಿ ಮೇಕಪ್ ಆಗಿರೋದ್ರಿಂದ ನಾವು ಇಮಿಡಿಯೇಟ್ ಕಾಣಿಸ್ತಲ್ವ, ಇದು ಇಮಿಡಿಯೇಟ್ ನಾವು ಹಲ್ದಿ ಫಂಕ್ಷನ್ಗೆ ಅಟೆಂಡ್ ಮಾಡ್ತೀವಿ, ಇದರಲ್ಲಿ ಯಾವುದೇ ಥರ ಗ್ಯಾಪ್ ಟೈಮ್ ಎಲ್ಲ ಇರೋದಿಲ್ಲ. ಸೊ ಹಾಗಾಗಿ ಎಕ್ಸಾಕ್ಟ್ ಅವ್ರ ಸ್ಕಿನ್ ಟೋನೇ ನಾನು ತೊಗೊಂಡು ಇಲ್ಲಿ ಅಪ್ಲೈ ಮಾಡ್ತಿದ್ದೀನಿ. ಸೊ ನೋಡ್ಬೋದು ನಾನು ಈಗ ಆಲ್ರೆಡಿ ಚಿನ್ನಿಂದನೇ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾವಾಗಲೂ ಅಷ್ಟೇ, ನೀವು ಚಿನ್ನಿಂದನೇ ಫೌಂಡೇಶನ್ ಅಪ್ಲಿಕೇಶನ್ ಮಾಡೋದ್ರಿಂದ ಹೆಚ್ಚಿಗೆ ಪ್ರಾಡಕ್ಟು ಹಣೆ ಮೇಲಾಗಲಿ ಅಥವಾ ಕೂರೋದಿಲ್ಲ, ನೀವು ಡೈರೆಕ್ಟ್ ತೊಗೊಳೋಕೆ ಹಣೆ ಮೇಲೆ ಇಡಬಾರ್ದು. ಯಾವಾಗಲೂ ಅಷ್ಟೇ ಸ್ಟಾರ್ಟಿಂಗ್ ಚಿನ್ನಿಂದನೇ ಸ್ಟಾರ್ಟ್ ಮಾಡಬೇಕು. ಆಫ್ ಫೇಸ್ ಮಾಡಿಕೊಂಡು ನೀವು ಆಫ್ ಫೇಸ್ನ ಫೌಂಡೇಶನ್ ಹಾಕಿ ಅದನ್ನು ಬ್ಲೆಂಡ್ ಮಾಡಿ ನಂತರ ಇನ್ನೊಂದು ಕಡೆ ಹಾಕಿ ಬ್ಲೆಂಡ್ ಮಾಡಿ, ಅದು ಬೇಗ ಡ್ರೈ ಆಗಲ್ಲ. ಇದು ಲಿಕ್ವಿಡ್ ಆಗಿ ತೊಗೊಂಡಿರೋದ್ರಿಂದ ನನಗೆ ಅಷ್ಟು ಬೇಗನೇ ಇದು ಡ್ರೈ ಆಗೋದಿಲ್ಲ. ಹಾಗಾಗಿ ನಾನು ಎರಡು ಕಡೆ ಹಾಕಿ ನಂತರನೇ ಬ್ಲೆಂಡ್ ಮಾಡ್ಕೊತೀನಿ. ಸೊ ನೀವು ಬಿಗಿನರ್ ಆಗಿರೋದ್ರಿಂದ ಫಸ್ಟ್ ಆಫ್ ಫೇಸ್ನ ಹಾಕಿ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ನಂತರ ಬೇಕಾದ್ರೆ ನಿಮ್ಗೆ ಇಲ್ಲಿ ತೋರಿಸೋದಕ್ಕೆ ನಾನು ನೋಡಿ ಆಫ್ ಫೇಸ್ ಹಾಕ್ಕೊಂಡು ಅಗೇನ್ ನಾನಿಲ್ಲಿ ಬ್ಲೆಂಡ್ ಮಾಡ್ತಿದ್ದೀನಿ. ಕಣ್ಣ ಹತ್ರ ಎಲ್ಲ ಸ್ವಲ್ಪನೇ ಪ್ರಾಡಕ್ಟ್ ಹಾಕಬೇಕು, ತುಂಬ ಜಾಸ್ತಿ ಹಾಕಬಾರ್ದು. ಯಾಕಂದರೆ ಆಲ್ರೆಡಿ ಅಲ್ಲಿ ಕ್ರೀಸ್ ಲೈನ್ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ ನೀವು ಲೈಟಾಗಿ ಮೇಕಪ್ ಹಾಕಿದ್ರು, ಫೌಂಡೇಶನ್ ಅಥವಾ ಪೌಡರ್ ಏನೇ ಹಾಕಿದ್ರು, ಲೈಟಾಗಿ ಹಾಕಿದ್ರು ಅಲ್ಲಿ ಆಲ್ರೆಡಿ ಕ್ರೀಸ್ ಲೈನ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಆದಷ್ಟು ಎಷ್ಟು ಕಮ್ಮಿ ಲೈನ್ ತುಂಬಾ ಥಿನ್ ಲೈನ್ ಹಾಕೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಥಿನ್ನಾಗಿ ಹಾಕಿ, ಹಾಗೆ ನಾನು ನೆಕ್ಕನ್ನ ಕೂಡ ಹಾಗೆ ಕವರ್ ಮಾಡ್ಕೊತಿದ್ದೀನಿ. ಇವ್ರದ್ದು ನೆಕ್ಕು ಯಾವುದೇ ಥರ ಡಾರ್ಕ್ನೆಸ್ ಆ ಥರ ಏನೂ ಇರಲಿಲ್ಲ, ಹಾಗಾಗಿ ನಾನೇನು ಕರೆಕ್ಟರ್ ಏನು ಮಾಡಿಲ್ಲ, ಡೈರೆಕ್ಟು ಫೌಂಡೇಶನ್ನೇ ಹಾಕ್ತಿದ್ದೀನಿ ಸೇಮ್ ಕಲರ್ ಆಗಿರೋದ್ರಿಂದ. ನಿಮ್ಗೆ ಇನ್ ಕೇಸ್ ಏನಾದರೂ ಕಲರು ಫೇಸ್ಗೆ ಮತ್ತು ನೆಕ್ ಡಿಫ್ರೆನ್ಸ್ ಇತ್ತು ಅಥವಾ ತುಂಬ ಡಾರ್ಕ್ ಇತ್ತು ನೆಕ್ ಅಂತ ಹೇಳೋದಾದರೆ ನೀವು ಕರೆಕ್ಟರ್ ಮಾಡಿ ನಂತರ ಕನ್ಸೀಲ್ ಮಾಡಿ ಆಮೇಲೆ ಫೌಂಡೇಶನ್ ಹಾಕಿ. ನೀವು ಇಲ್ಲಿ ನೋಡ್ಬೋದು ಎರಡು ಒಂದೇ ಥರ ಕಾಣಿಸ್ತಿದೆ. ಇನ್ ಕೇಸ್ ನಿಮಗೆ ಸಡನ್ನಾಗಿ ಮೇಕಪ್ ತುಂಬ
ತುಂಬಾನೇ ಹೆವಿ ಅನ್ನಿಸ್ತಿದೆ ಅಂತ ಏನಾದರೂ ನಿಮಗೆ ಅನ್ನಿಸ್ತಿದೆ, ತುಂಬ ಬುದಿ ಬುದಿ ಅನ್ನಿಸ್ತಿದೆ ಅನ್ನೋ ಆಗಿತ್ತಂದರೆ ಈ ಟ್ರಿಕ್ಸ್ನ ಫಾಲೋ ಮಾಡಿ. ಇಲ್ಲಿ ನಾನು ಮ್ಯಾಕು ಸ್ವೆಟ್ಟಿಂಗ್ ಸ್ಪ್ರೇನ ತೊಗೊಂಡು ಸ್ಪ್ರೇ ಮಾಡಿ ಅದು ಸ್ವಲ್ಪ ಡ್ರೈ ಆಗೋಕ್ಕೆ ಬಿಟ್ಬಿಡಿ. ಒಂದು ಸ್ವಲ್ಪ ಹೊತ್ತಾದಮೇಲೆ ಸ್ವಲ್ಪನೇ ಕಮ್ಮಿ ಆಗುತ್ತೆ ಅಂತ ಫೀಲ್ ಆಗತ್ತಲ್ವ. ಆನಂತರ ನೆಕ್ಸ್ಟ್ ಇದು ಸ್ಪ್ರೇ ಮಾಡಿದ ತಕ್ಷಣ ಬ್ಲೆಂಡ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಫೌಂಡೇಶನ್ ರಿಟರ್ನ್ ಬಂದ್ಬಿಡುತ್ತೆ. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಾನಿವಾಗ ಲೈಟಾಗಿ ಕನ್ಸೀಲರ್ನ ತೊಗೊಂಡಿದ್ದೀನಿ. ಮೀನ್ಸ್ ಇದಕ್ಕಿಂತ ಫೇರ್ ಇರೋವಂಥದ್ದು PSC ಕನ್ಸೀಲರ್ನ ತೊಗೊಂಡು ನಾನಿಲ್ಲಿ ಐ ಮೇಕಪ್ ಮೀನ್ಸ್ ಐ ಮೇಲೆ ಮತ್ತು ಫ್ಯೂಚರ್ಸ್ ಇಲ್ಲಿ ಕೊಡೋಲಿಕ್ಕೆ ನಾನು ನೋಸು ಶಾರ್ಪ್ ಅಥವಾ ಫೋರ್ ಹೆಡ್ಡಲ್ಲಿ ಅಥವಾ ಚಿನ್ನಲ್ಲಿ ಕೊಡೋದಕ್ಕೆ ಒಂದು ಫ್ಯೂಚರ್ಸ್ನ ರೆಡಿ ಮಾಡ್ಕೊತಿದ್ದೀನಿ ನಾನು. ಹಾಗಾಗಿ ಅದನ್ನು ಎಲ್ಲೆಲ್ಲಿ ಬೇಕು ಅಲ್ಲಿ ಫ್ಯೂಚರ್. ಇದು ಡೇ ಮೇಕಪ್ಪೇ ಆಗಿರೋದ್ರಿಂದ ಯಾವುದೇ ರೀತಿ ನಿಮಗೆ ತುಂಬಾ ಫೇರ್ ಕೊಡೋದು ಅಥವಾ ಗ್ಲಾಸಿ ಲುಕ್ ಕೊಡೋದೆಲ್ಲ ಅಷ್ಟು ಚೆನ್ನಾಗಿರಲ್ಲ. ಸೊ ಇದು ಡೇ ಅಂದರೆ ಹಲ್ದಿ ಲುಕ್ ನಾವು ಮಾಡೋದು ಮಧ್ಯಾಹ್ನನೇ ಅಲ್ವಾ, ಹಲ್ದಿ ಫಂಕ್ಷನ್ಸ್ ಎಲ್ಲ. ಸೊ ಅದಕ್ಕೆ ತಕ್ಕಂತೆ ನಾನಿಲ್ಲಿ ಮಾಡಿ ತೋರಿಸ್ತಿದ್ದೀನಿ. ತುಂಬಾ ಸಿಂಪಲಾಗಿರುತ್ತೆ, ತುಂಬ ಫೇರ್ ಆಗಿಲ್ಲ ಇರೋದಿಲ್ಲ, ತುಂಬಾ ಈಸಿಯಾಗಿ ತುಂಬಾ ಸಿಂಪಲಾಗಿರುತ್ತೆ. ಅದೇ ಮೆಥಡೇ ನಾನು ಇಲ್ಲಿ ತೋರಿಸ್ತಿದ್ದೀನಿ, ನೀವು ಕೂಡ ಇದೇ ಮೆಥಡ್ನೇ ಫಾಲೋ ಆಗ್ಬೋದು. ಸೊ ಇವಾಗ ನಾನು ಕನ್ಸೀಲರ್ನ ಎಲ್ಲೆಲ್ಲಿ ಹಾಕಿರ್ತೀನಲ್ವಾ ಅಲ್ಲಿ ಮಾತ್ರನೇ ಬ್ಲೆಂಡ್ ಮಾಡ್ಕೊಳ್ಬೇಕು. ಆ ಪ್ರಾಡಕ್ಟ್ನ ಮತ್ತೊಂದು ಕಡೆಗೆ ಬ್ಲೆಂಡ್ ಮಾಡ್ತಾ ಮಾಡ್ತಾ ಪ್ರಾಡಕ್ಟ್ನ ಮತ್ತೊಂದು ಕಡೆಗೆ ತರಬಾರ್ದು. ಇವಾಗ ಇಲ್ಲಿ ಐಸ್ ಮೇಲೆ ಮತ್ತು ಐಸ್ ಕೆಳಗೆ ಈ ಕಡೆ ಸೈಡ್ಸಲ್ಲೆಲ್ಲ ಹಾಕಿದ್ದೀನಲ್ಲ ಅಷ್ಟೇ ಜಾಗದಲ್ಲೇ ಅದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಬೇಕು. ಆ ಲೈನ್ ಕಾಣಿಸ್ತಾ ಇರೋ ಹಾಗೆ ನೀಟಾಗಿ ಬ್ಲೆಂಡ್ ಮಾಡ್ಕೊಬೇಕು. ನಂತರ ನೀವು ಆ ಪ್ರಾಡಕ್ಟ್ನ ಬೇರೆ ಕಡೆ ಎಲ್ಲ ಸ್ಪ್ರೆಡ್ ಮಾಡಿದ್ರೆ ಅದಕ್ಕೂ ಮತ್ತು ನಾವು ಹಾಕಿರೋ ಫೌಂಡೇಶನ್ಗೂ ಡಿಫ್ರೆನ್ಸೇ ಗೊತ್ತಾಗಲ್ಲ. ಸೊ ಇವಾಗ ನೆಕ್ಸ್ಟ್ ನಾನು ಕ್ರೈಲಾನಿಂದ ಲೂಸ್ ಪೌಡರ್ನ ತೊಗೊಂಡು ನೀಟಾಗಿ ಬ್ಲೆಂಡ್ ಮಾಡಿ ಅಗೈನ್ ಕಣ್ಣು ಮೇಲೆ ಮತ್ತು ಕಣ್ಣು ಕೆಳಗೆ ಫಸ್ಟಿಗೆ ಬ್ಲೆಂಡ್ ಮಾಡಿ ನಂತರ ನಾನು ಪೌಡರ್ ಸೆಟ್ಟಿಂಗ್ನ ಮಾಡ್ತಾ ಇದ್ದೀನಿ, ಅಂದರೆ ಮೇಕಪ್ನ ಲಾಕ್ ಮಾಡ್ತಿದ್ದೀನಿ ಇವಾಗ. ಸೊ ನಾನು ಇವಾಗ ಹಾಗೆ ಹೈ ಮೇಕಪ್ನ ಸ್ಟಾರ್ಟ್ ಮಾಡ್ಕೊತೀನಿ. ಇದರಲ್ಲಿ ಫಾರ್ ಎವರ್ 52 ಇಂದ ಹೈ ಐ ಶ್ಯಾಡೋ ಪ್ಯಾಲೆಟ್ ತೊಗೊಬೋದು ಅಥವಾ ಉಡಾ ಬ್ಯೂಟಿ ತೊಗೊಬೋದು ಅಥವಾ ನೀವು ಕಲರ್ ಬಾರ್ನ ತೊಗೊಬೋದು. ಉಡಾ ಬ್ಯೂಟಿ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಆದಷ್ಟು ನೀವು ಫಾರ್ ಎವರ್ 52 ಅಥವಾ ಇಲ್ಲಾಂದರೆ ಕಲರ್ ಬಾರ್ ಈ ಥರ ಬ್ರ್ಯಾಂಡ್ಸ್ನ ತೊಗೊಬೋದು. ಅಫೋರ್ಡಬಲ್ ಆಗಿರುತ್ತೆ ಮತ್ತು ನೀವು ಬಿಗಿನರ್ ಆಗಿರೋದ್ರಿಂದ ಆ ಪ್ರಾಡಕ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಯಾವಾಗಲೂ ಹೇಳೋ ಹಾಗೆ ಐಬ್ರೋ ಫಿಲ್ಲರ್ ಬಂದು ನಾನು ಮಿಸ್ಕ್ಲಾರ್ ಬ್ರ್ಯಾಂಡ್ರಿಂದ ನಾನು ಐಬ್ರೋ ಫಿಲ್ಲರ್ನ ತೊಗೊಂಡಿದ್ದೀನಿ. ಇದು ಪೌಡರ್ ಟೈಪ್ ಇರುತ್ತೆ, ಅದನ್ನ ತೊಗೊಂಡು ಫಿಲ್ ಮಾಡ್ಕೊಡಿದ್ದೀನಿ. ನೆಕ್ಸ್ಟು ನಾನು ಬಂದು ಐ ಶ್ಯಾಡೋ ಫಿನಿಶ್ ಆಯಿತು. ಐ ಲೈನರ್ಗೆ ಬಂದು ನಾನು ಫಾರ್ ಎವರ್ 52 ಇಂದ ಲೈನರ್ನ ತೊಗೊಂಡಿದ್ದೀನಿ, ಜೆಲ್ ಐ ಲೈನರ್ ಇದು. ಇದನ್ನು ಹಾಕಿ ನಂತರ ನಾನು ಐ ಲೈನರ್ನ ಹಾಕ್ತೀನಿ, ಅದು ಕೂಡ ಫಾರ್ ಎವರ್ 52 ಬ್ರ್ಯಾಂಡ್ನಲ್ಲೇ ತೊಗೊಂಡಿದ್ದೀನಿ. ನಾನು ಆದಷ್ಟು ಫಾರ್ ಎವರ್ 52 ಬ್ರ್ಯಾಂಡ್ನಲ್ಲೇ ತೊಗೊಂಡಿದ್ದೀನಿ, ಯಾಕಂದರೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅಥವಾ ಇವಾಗ ನಾನು ಪ್ರಾಕ್ಟೀಸ್ ಮಾಡಿ ತೋರಿಸೋದು ಕೂಡ ತುಂಬಾ ಈಸಿ ಆಗುತ್ತೆ. ನೆಕ್ಸ್ಟ್ ಕ್ಲಾಸ್ ತೊಗೊಳೋರು ಕೂಡ ಅಫೋರ್ಡಬಲ್ ಆಗಿ ಸಿಗುತ್ತೆ ಆ ಬ್ರ್ಯಾಂಡು. ಸೊ ಹಾಗಾಗಿ ಎಲ್ಲರೂ ಸಾಮಾನ್ಯವಾಗಿ ಎಲ್ಲರೂ ತೊಗೊಂಡು ಯೂಸ್ ಮಾಡ್ಬೋದು. ಸೊ ಹಾಗಾಗಿ ನಾನು ಅದನ್ನೇ ತೋರಿಸ್ತೀನಿ. ಮತ್ತು ನೆಕ್ಸ್ಟು ಕಾಜಲ್ ಬಂದು ನಾನು ಶುಗರ್ ಅವ್ರದ್ದು ವಾಟರ್ ಪ್ರೂಫ್ ಕಾಜಲ್ನ ಇದರಲ್ಲಿ ಯೂಸ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ಬಂದು ನಾನು ಶುಗರ್ ಬ್ರ್ಯಾಂಡಿಂದನೇ ನಾನು ಇನ್ನೊಂದು 3-in-1 ಪ್ಯಾಲೆಟ್ ಬರುತ್ತೆ, ಕಾಂಟೋರ್ ಹೈಲೈಟರ್ ಆ್ಯಂಡ್ ಬ್ಲಷು 3-in-1 ಕಾಂಟೋರ್ ಪ್ಯಾಲೆಟ್ ಬರುತ್ತೆ ನಿಮಗೆ. ಸೊ ಅದನ್ನು ತೊಗೊಂಡು ನೀವು ಯೂಸ್ ಮಾಡ್ಕೊಬೋದು. ಸ್ಟಾರ್ಟಿಂಗ್ ಎಲ್ಲ ನೀವು ಈ ಥರ ಬ್ರ್ಯಾಂಡ್ಸ್ನ 3-in-1 ಇರೋವಂಥ ಪ್ರಾಡಕ್ಟ್ಸ್ನ ತೊಗೊಂಡು ನೀವಿಲ್ಲಿ ಯೂಸ್ ಮಾಡ್ಬೋದು. ಲಿಫ್ಟಿಗೆ ಕೂಡ ನಾನಿಲ್ಲಿ ಪ್ಯಾಲೆಟೇ ತೊಗೊಂಡಿದ್ದೀನಿ. ಆ ಪ್ಯಾಲೆಟಲ್ಲಿ ಯಾವ ಕಲರ್ ಚೂಸ್ ಆಗುತ್ತೆ ಅದು ನೋಡಿ ಮಿಕ್ಸ್ ಮ್ಯಾಚ್ ಕೂಡ ಮಾಡ್ಕೊಬೋದು ಈ ಥರ ಪ್ಯಾಲೆಟ್ನ ತೊಗೊಂಡು. ಇದರಲ್ಲಿ ನ್ಯೂಡ್ ಕಲರ್ಸು ಆಗುತ್ತೆ ಪ್ಲಸ್ ಡಾರ್ಕ್ ಕಲರ್ಸು ಆಗುತ್ತೆ. ಸೊ ಇದೆಲ್ಲ ಫೈನಲಿ ಆದಮೇಲೆ ನಾನು ಸೆಟ್ಟಿಂಗ್ ಸ್ಪ್ರೇ ಹಾಕೋದನ್ನ ಮರ್ತುಬಿಟ್ಟಿದ್ದೀನಿ. ನಾನು ಇವಾಗ ಫಾರ್ ಎವರ್ 52 ಸ್ವೆಟ್ಟಿಂಗ್ ಸ್ಪ್ರೇನ ಹಾಕಿದ್ದೀನಿ. ಸೊ ಅದು ಮಿಸ್ ವಿಡಿಯೋ ಮಿಸ್ ಆಗಿದೆ. ಸೊ ಲಾಸ್ಟಲ್ಲಿ ನೀವು ಇಷ್ಟು ಫಾಲೋ ಮಾಡ್ಕೊಳ್ಳಿ. Thank you.
ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ, ಮತ್ತು ಹಾಗೆ ನಮ್ಮ ಚಾನಲ್ನ ಮರಿದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಮುಂದೆ ಮುಂದೆ ನಾನು ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ. ಸೊ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.